ನನ್ನೆಲ್ಲಾ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ತರಗತಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳಿದುಕೊಳ್ತಾ ಇರುವ ವಿಷಯ ಏನಂದ್ರೆ ಕೊಳ್ಳುವ ಶಕ್ತಿ ಸರಿ ಸಮಾನತಾ ಸಿದ್ಧಾಂತ, ಅದನ್ನ ಇಂಗ್ಲಿಷ್ನಲ್ಲೂ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರಿ ಅಂತೇಳಿ ಕರಿತೀವಿ. ಏನು ಈ ಕೊಳ್ಳುವ ಶಕ್ತಿ ಸರಿ ಸಮಾನತ ಸಿದ್ಧಾಂತ? ಈ ಸಿದ್ಧಾಂತವನ್ನ ಯಾರು ಮಂಡನೆ ಮಾಡ್ತಾರೆ? ಈ ಸಿದ್ಧಾಂತ ಎಷ್ಟು ಸರಿಯಾಗೈತಿ? ಅಥವಾ ಈ ಸಿದ್ಧಾಂತವನ್ನ ಎಲ್ಲ ಅರ್ಥಶಾಸ್ತ್ರಜ್ಞರು ಒಪ್ಕೋತಾರೋ ಅಥವಾ ಟೀಕೆಯನ್ನು ಮಾಡ್ತಾರೋ ಅಂತ ಹೇಳಿ ನೋಡೋಣ ಬನ್ನಿ. ಕೊಳ್ಳುವ ಶಕ್ತಿ ಸರಿ ಸಮಾನತಾ ಸಿದ್ಧಾಂತ ಅನ್ನ ಗಸ್ಟೋ ಕ್ಯಾಸ್ಟಲ್ ರವರು ಏನ್ ಮಾಡ್ತಾರೆ ಪ್ರತಿಪಾದನೆಯನ್ನ ಮಾಡ್ತಾರೆ. ಕೊಳ್ಳುವ ಶಕ್ತಿ ಸರಿ ಸಮಾನತಾ ಸಿದ್ಧಾಂತವನ್ನ ಸ್ವೀಡನ್ನಿನ ಅರ್ಥಶಾಸ್ತ್ರಜ್ಞರಾದ ಗಸ್ಟೋ ಕ್ಯಾಸ್ಟಲ್ ಅವರು ಈ ಸಿದ್ಧಾಂತವನ್ನ ಅಭಿವೃದ್ಧಿಪಡಿಸಿದರು. ಇವರು ಕೊಳ್ಳುವ ಶಕ್ತಿಯ ಸರಿ ಸಮಾನತೆಯು ವಿನಿಮಯ ದರದ ನಿರ್ಧಾರದ ಸರಿಯಾದ ಹಂತ ಅಂತ ಹೇಳಿ ಪ್ರತಿಪಾದನೆಯನ್ನ ಮಾಡ್ತಾರ. ಅಂದ್ರೆ ಕೊಳ್ಳುವ ಶಕ್ತಿ ಸರಿ ಸಮಾನತೆಯು ವಿನಿಮಯ ದರ ನಿರ್ಧಾರದ ಸರಿಯಾದ ಹಂತ ಅಂತೇಳಿ ಗಸ್ಟೋ ಕ್ಯಾಸ್ಟಲ್ ರವರು ಏನ್ ಮಾಡ್ತಾರೆ ಪ್ರತಿಪಾದನೆ ಮಾಡ್ತಾರೆ. ಈ ಸಿದ್ಧಾಂತದ ಪ್ರಕಾರ ಅಪರಿವರ್ತನೀಯ ಕಾಗದ ಹಣದ ಪದ್ಧತಿಯಲ್ಲಿ ಎರಡು ದೇಶಗಳ ಹಣಗಳ ಕೊಳ್ಳುವ ಶಕ್ತಿಯ ಆಧಾರದ ಮೇಲೆ ವಿನಿಮಯ ದರ ನಿರ್ಧಾರ ಆಗ್ತೈತಿ ಅಂತೇಳಿ ಗಸ್ಟೋ ಕ್ಯಾಸ್ಟಲ್ ರವರು ಹೇಳ್ತಾರೆ. ಅಂದ್ರೆ ಎರಡು ದೇಶದಲ್ಲಿ ಇರ್ತಕ್ಕಂಥ ಹಣದ ಅಥವಾ ನಾಣ್ಯದ ಕೊಳ್ಳುವ ಶಕ್ತಿಯ ಆಧಾರದ ಮೇಲೆ ವಿನಿಮಯ ದರ ನಿರ್ಧಾರ ಆಗ್ತೈತಿ ಅಂತೇಳಿ ಗಸ್ಟೋ ಕ್ಯಾಸ್ಟಲ್ ರವರು ಈ ಕೊಳ್ಳುವ ಶಕ್ತಿ ಸರಿ ಸಮಾನತ ಸಿದ್ಧಾಂತದ ಮೂಲಕ ವಿವರಣೆಯನ್ನ ನೀಡಿದ್ದಾರೆ. ಇಲ್ಲಿ ಕೊಳ್ಳುವ ಶಕ್ತಿಯ ಸರಿ ಸಮಾನತೆ ಅಂದ್ರೆ ಏನು ಮೊದಲನೇದಾಗಿ ನೋಡೋಣ. ಇಲ್ಲಿ ಕೊಳ್ಳುವ ಶಕ್ತಿ ಸರಿ ಸಮಾನತೆ ಅಂದ್ರೆ ಎರಡು ದೇಶದ ನಾಣ್ಯಗಳ ನಡುವಿನ ಆಂತರಿಕ ಕೊಂಡುಕೊಳ್ಳುವ ಶಕ್ತಿಯ ಅನುಪಾತ. ಅಂದ್ರೆ ಎರಡು ದೇಶ ಯಾವ್ದಾದ್ರು ಆಗಿರ್ಬೋದು, ಇಂಡಿಯಾ ಮತ್ತು ಅಮೆರಿಕಾ ಆಗಿರ್ಬೋದು, ಆ ಎರಡು ದೇಶಗಳಲ್ಲಿ ಇರತಕ್ಕಂತ ನಾಣ್ಯಗಳ ನಡುವಿನ ಆಂತರಿಕ ಕೊಂಡುಕೊಳ್ಳುವ ಶಕ್ತಿ. ಆಂತರಿಕ ಕೊಂಡುಕೊಳ್ಳುವ ಶಕ್ತಿ ಅಂದ್ರೆ ಈಗ ನಾವೇನ್ ಮಾಡ್ತೀವಿ, ನಮ್ಮ ದೇಶದಲ್ಲಿ ರೂಪಾಯಿ ಮೂಲಕ ಏನ್ ಮಾಡ್ತೀವಿ ಸರಕುಗಳನ್ನ ಕೊಳ್ತೀವಿ, ಅದೇ ಅಮೆರಿಕದಲ್ಲಿ ಡಾಲರ್ಗಳ ಮೂಲಕ ಸರಕುಗಳನ್ನ ಕೊಳ್ತೀವಿ. ಈ ರೀತಿಯಾಗಿ ನಾಣ್ಯಗಳ ನಡುವಿನ ಆಂತರಿಕ ಕೊಂಡುಕೊಳ್ಳುವ ಶಕ್ತಿಯ ಅನುಪಾತವನ್ನ ನಾವೇನಂತೀವಿ ಕೊಳ್ಳುವ ಶಕ್ತಿಯ ಸರಿ ಸಮಾನತೆ ಅಂತೇಳಿ ಕರಿತೀವಿ. ಅದನ್ನೇ ಉದಾಹರಣೆ ಮೂಲಕ ನೋಡೋಣ. ಉದಾಹರಣೆಗಾಗಿ ಭಾರತದಲ್ಲಿ ಏನಾಗಿತ್ರಿ, 4,000 ಬೆಲೆ ಬಾಳುವ ವಸ್ತುಗಳು. ಭಾರತದಲ್ಲಿ 4,000 ಬೆಲೆ ಬಾಳುವ ವಸ್ತುಗಳು ಅಮೆರಿಕದಲ್ಲಿ $400 ಬೆಲೆ ಬಾಳುವಂತಿದ್ದರೆ, ನೋಡ್ರಿ ಭಾರತದಲ್ಲಿ 4,000 ರೂಪಾಯಿಗೆ ಬೆಲೆ ಬಾಳುವ ವಸ್ತು ಅಮೆರಿಕದಲ್ಲಿ $400 ಬೆಲೆ ಬಾಳುವಂತಿದ್ದರೆ ವಿನಿಮಯ ದರ ಎಷ್ಟಾಗ್ತೈತಿ ಅಂತ ಹೇಳಿ ನೋಡೋಣ. ಅಂದ್ರೆ ಆಂತರಿಕ ಕೊಂಡುಕೊಳ್ಳುವ ಶಕ್ತಿ ಎಷ್ಟೈತಿ ಭಾರತದಲ್ಲಿ, 4,000 ರೂಪಾಯಿ ಆಂತರಿಕ ಕೊಂಡುಕೊಳ್ಳುವ ಶಕ್ತಿ ಐತಿ. ಅದೇ ವಸ್ತುವನ್ನ ಅಮೆರಿಕದಲ್ಲಿ ಕೊಂಡುಕೊಳ್ಳುವ ಶಕ್ತಿ ಎಷ್ಟೈತಿ, $400 ಐತಿ. ಹಾಗಾದ್ರೆ ವಿನಿಮಯ ದರ ಎಷ್ಟೈತಿ ನೋಡ್ರಿ. ಇಲ್ಲಿ 4,000 ಭಾರತದ ಕೊಂಡುಕೊಳ್ಳುವ ಶಕ್ತಿ ಮತ್ತು ಅಮೆರಿಕದ ಆಂತರಿಕ ಕೊಂಡುಕೊಳ್ಳುವ ಶಕ್ತಿ $400 ಡಿವೈಡೆಡ್ ಬೈ ಮಾಡ್ತಾರೆ ಏನಾಗತ್ರಿ 10 ರೂಪಾಯಿ ಬರ್ತೈತಿ. ಅಂದ್ರೆ ಇಲ್ಲಿ ವಿನಿಮಯ ದರ ಎಷ್ಟ್ರಿ, $1=10 ವಿನಿಮಯ ದರ ಆಗಿರ್ತೈತಿ. ಇನ್ನೊಂದು ಉದಾಹರಣೆಯನ್ನ ನೋಡೋಣಂತ. ಭಾರತದಲ್ಲಿ 3,000 ರೂಪಾಯಿಗೆ 1 ಕ್ವಿಂಟಲ್ ಸಕ್ಕರೆಯನ್ನ ದೊರೆತರೆ, ಅಮೆರಿಕದಲ್ಲಿ $100 ಒಂದು ಕ್ವಿಂಟಲ್ ಎಂದಾದರೆ, ಅಮೆರಿಕದಲ್ಲಿ ಅದೇ 1 ಕ್ವಿಂಟಲ್ ಸಕ್ಕರೆಗೆ ಅಷ್ಟ್ರಿ $100 ಅನ್ನ ಕೊಡ್ತಾರ. ಹಾಗಾದ್ರೆ ಆವಾಗ ವಿನಿಮಯ ದರ ಎಷ್ಟಾಗ್ತೈತಿ? 3,000 ಡಿವೈಡೆಡ್ ಬೈ $100 ಹೌದಾ, ಅವಾಗ ಮಾಡಿದ್ರೆ ಎಷ್ಟೈತ್ರಿ 30 ರೂಪಾಯಿ. ಅಂದ್ರೆ $1=30 ವಿನಿಮಯ ದರ ನಿರ್ಧಾರ ಆಗ್ತೈತಿ. ಈ ರೀತಿಯಾಗಿ ಆಂತರಿಕ ಕೊಂಡುಕೊಳ್ಳುವ ಶಕ್ತಿಯ ಮೂಲಕ ವಿನಿಮಯ ದರವನ್ನ ನಿರ್ಧಾರ ಮಾಡಬಹುದು ಅಂತೇಳಿ ಗಸ್ಟೋ ಕ್ಯಾಸ್ಟಲ್ ರವರು ಹೇಳ್ತಾರೆ. ಆದ್ರೆ ಇಲ್ಲಿ ಅನೇಕ ಅರ್ಥಶಾಸ್ತ್ರಜ್ಞರು ಏನ್ ಮಾಡ್ತಾರೆ ಟೀಕೆಯನ್ನ ಮಾಡ್ತಾರೆ. ಇಲ್ಲಿ ಎರಡು ದೇಶಗಳಲ್ಲಿ ಮಾರಾಟಕ್ಕಿರುವ ಒಂದೇ ವಸ್ತುವನ್ನ ಆಧಾರವಾಗಿಟ್ಟುಕೊಂಡು ಆ ಎರಡು ದೇಶಗಳ ಕರೆನ್ಸಿಯ ಕೊಳ್ಳುವ ಶಕ್ತಿಯನ್ನು ಹೋಲಿಸಿ ವಿನಿಮಯ ದರವನ್ನು ನಿಗದಿ ಮಾಡಲಾಗಿದೆ ಅಂತೇಳಿ ಟೀಕೆಯನ್ನ ಮಾಡ್ತಾರೆ. ಆದರೆ ಈ ವಿಧಾನ ಸರಿಯಲ್ಲವೆಂದು ಅನೇಕರು ಟೀಕೆಯನ್ನ ಮಾಡ್ತಾರೆ. ಯಾಕಂದ್ರೆ ಒಂದು ದೇಶದ ಕರೆನ್ಸಿಯ ಕೊಳ್ಳುವ ಶಕ್ತಿಯು ಕೇವಲ ಒಂದು ವಸ್ತುವಿನ ಬೆಲೆಯನ್ನು ಅವಲಂಬಿಸಿರದೆ ಎಲ್ಲಾ ಸರಕು ಸೇವೆಗಳ ಬೆಲೆಯನ್ನ ಅವಲಂಬಿಸಿರ್ತದ ಅಂತೇಳಿ ಟೀಕೆಯನ್ನ ಮಾಡ್ತಾರೆ. ಆ ಕಾರಣಕ್ಕಾಗಿ ಗಸ್ಟೋ ಕ್ಯಾಸ್ಟಲ್ ರವರು ಏನ್ ಮಾಡ್ತಾರೆ, ಬೆಲೆ ಸೂಚಕಗಳ ಬಳಕೆಯಿಂದ ವಿನಿಮಯ ದರವನ್ನ ನಿರ್ಧರಿಸಬಹುದು ಅಂತೇಳಿ ಹೇಳ್ತಾರೆ. ಅವರು ಬೆಲೆ ಸೂಚಕಗಳನ್ನ ನಿಗದಿಯನ್ನ ಮಾಡ್ಕೊಂತಾರೆ. ಅದಕ್ಕಿಂತ ಮುಂಚಿತವಾಗಿ ಮೊದಲನೇದಾಗಿ ಅವರು ಒಂದೆರಡು ಕಲ್ಪನೆಗಳನ್ನ ಊಹೆಗಳನ್ನ ಇಟ್ಕೊಳ್ತಾರೆ. ಯಾವ ರೀತಿ ಅಂದ್ರೆ ಭಾರತ ಮತ್ತು ಅಮೆರಿಕದಲ್ಲಿ ಬೆಲೆ ಸೂಚ್ಯಂಕ 100 ಎಂದು
ತಿಳಿಯೋಣ ಭಾರತದಲ್ಲೂ ಮತ್ತು ಅಮೆರಿಕದಲ್ಲೂ ಬೆಲೆ ಸೂಚ್ಯಂಕ ಎಷ್ಟು 105 ಅಂತ ಹೇಳಿ ತಿಳಿದುಕೊಳ್ಳೋಣ ಅಂತ ಹೇಳಿ ಊಹೆಯನ್ನು ಮಾಡ್ಕೊಂತಾರ ಆಗ ವಿನಿಮಯ ದರ $1 10 ರೂಪಾಯಿ ಆಗಿತ್ತು ಅಂತ ತಿಳಿಯೋಣ ಏನು ಮಾಡ್ತಾರೆ ಭಾರತ ಮತ್ತು ಅಮೆರಿಕದಲ್ಲಿ ಬೆಲೆ ಸೂಚ್ಯಂಕ 100 ಇದ್ದಾಗ ಆಗ ವಿನಿಮಯ ದರ $1 10 ರೂಪಾಯಿ ಆಗಿರ್ತೈತೆ ಅಂತ ತಿಳ್ಕೊಳ್ಳೋಣ ಅಂತ ಹೇಳಿ ಒಂದು ಊಹೆಯನ್ನು ಮಾಡ್ಕೊಂಡು ಬೆಲೆ ಸೂಚ್ಯಂಕಕ್ಕೆ ಒಂದು ಸೂತ್ರವನ್ನ ನಿಗದಿ ಮಾಡ್ತಾರ ಆ ಸೂತ್ರದ ಮೂಲಕ ಹೊಸ ವಿನಿಮಯ ದರವನ್ನ ಯಾವ ರೀತಿಯಾಗಿ ಕಂಡುಹಿಡಿಯಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾರ ಇಲ್ಲಿ ಗಸ್ಟರ್ ಕ್ಯಾಸಲ್ ರವರು ಈ ಸೂತ್ರದ ಮೂಲಕ ಏನು ಮಾಡ್ತಾರೆ ಹೊಸ ವಿನಿಮಯ ದರವನ್ನ ಯಾವ ರೀತಿಯಾಗಿ ಕಂಡುಹಿಡಿಯಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾರೆ ಆ ಸೂತ್ರ ನೋಡಿ ಹೊಸ ವಿನಿಮಯ ದರ ದೇಶೀಯ ಮೂಲ ಬೆಲೆ ಸೂಚ್ಯಂಕ ಅಂದ್ರೆ ನಮ್ಮ ದೇಶದಲ್ಲಿ ಇರುವಂತಂತ ಬೆಲೆ ಸೂಚ್ಯಂಕ ಡಿವೈಡೆಡ್ ಬೈ ವಿದೇಶಿ ಮೂಲ ಬೆಲೆ ಸೂಚ್ಯಂಕ ಇಂಟು ಹಳೆಯ ವಿನಿಮಯ ದರ ಅದಕ್ಕೆ ಏನು ಮಾಡ್ಬೇಕು ಇಂಟು ಹಳೆಯ ವಿನಿಮಯ ದರ ಮಾಡ್ಲಕ ನಮಗೆ ಹೊಸ ವಿನಿಮಯ ದರ ಸಿಗ್ತೈತಿ ಅಂತ ಹೇಳಿ ಗಸ್ಟರ್ ಕ್ಯಾಸಲ್ ರವರು ಈ ಸೂತ್ರದ ಮೂಲಕ ಹೊಸ ವಿನಿಮಯ ದರವನ್ನ ಕಂಡುಹಿಡಿಯಬಹುದು ಅಂತ ಹೇಳಿ ಹೇಳ್ತಾರೆ ನೋಡಂದ್ರೆ ಎಕ್ಸಾಂಪಲ್ ಯಾವ ರೀತಿಯಾಗಿ ವಿನಿಮಯ ದರವನ್ನ ನಿರ್ಧಾರ ಮಾಡಬಹುದು ಅಂತ ಹೇಳಿ ನೋಡಿ ಇಲ್ಲಿ ಆಲ್ರೆಡಿ ದೇಶದ ಮೂಲ ಬೆಲೆ ಸೂಚ್ಯಂಕ 100 ಇತ್ತು ಎಂದಿತ್ತು ಅಂತ ಹೇಳಿ ತಿಳಿಯೋಣ ಅಂದಿದ್ದಾರೆ ಆಗ $1 10 ರೂಪಾಯಿ ವಿನಿಮಯ ದರ ಆಗಿರುತ್ತೆ ಅಂತ ಹೇಳಿ ಹೇಳಿದ್ದಾರೆ ಅದನ್ನ ನಾವು ಸೂತ್ರದ ಮೂಲಕ ನೋಡಂದ್ರೆ ನೋಡಿ ಭಾರತದಲ್ಲಿಯೂ ಸಹಿತ ಬೆಲೆ ಸೂಚ್ಯಂಕ 100 ಇಟ್ಟುಕೊಳ್ಳೋಣ ಅಮೆರಿಕದಲ್ಲೂ ಅಂದ್ರೆ ವಿದೇಶಿಯ ಮೂಲ ಬೆಲೆ ಸೂಚ್ಯಂಕನು 100 ಅನ್ನೇ ಇಟ್ಟುಕೊಳ್ಳೋಣ ಇಂಟು ಹಳೆಯ ವಿನಿಮಯ ದರ ಇಲ್ಲ ಐತೆ ನೋಡಿ $1 10 ರೂಪಾಯಿ ಈ 10 ರೂಪಾಯಿ ಅಂದ್ರೆ ಹಳೆಯ ವಿನಿಮಯ ದರ ಆಗಿದೆ ಇಂಟು 10 ರೂಪಾಯಿ ಮಾಡ್ಲಕ ಏನಾಗುತ್ತೆ ನಮಗೆ ಮತ್ತೆ ವಿನಿಮಯ ದರ 10 ಆಗ್ತೈತಿ ಹೌದಾ $1 10 ರೂಪಾಯಿ ಆಗ್ತೈತಿ ಅದೇ ರೀತಿಯಾಗಿ ದೇಶೀಯ ಮೂಲ ಬೆಲೆ ಸೂಚ್ಯಂಕನ ಹೆಚ್ಚಿ ಮಾಡೋದು ಅಂದ್ರೆ ಬೆಲೆಗಳು ಹೆಚ್ಚಿಗೆ ಆಗಿದೆ ಅಂತ ಅನ್ಕೊಳ್ಳೋಣ ಮತ್ತು ವಿದೇಶೀಯ ಮೂಲ ಬೆಲೆ ಸೂಚ್ಯಂಕನ ಅಷ್ಟೇ 100 ಅನ್ನೇ ಇಡೋಣ ಆವಾಗ ನಮಗೆ ವಿನಿಮಯ ದರ ಯಾವ ರೀತಿಯಾಗಿ ಬರುತ್ತೆ ನೋಡಿ ವಿನಿಮಯ ದರ ಎಷ್ಟೈತ್ರಿ ಹೆಚ್ಚಿಗೆ ಐತು ಅಂದ್ರೆ 20 ರೂಪಾಯಿ $1 20 ರೂಪಾಯಿ ವಿನಿಮಯ ದರ ನಿರ್ಧಾರ ಆಯ್ತು ಮೊದಲನೇದಾಗಿ ದೇಶ ಮತ್ತು ವಿದೇಶದಲ್ಲಿ ಬೆಲೆ ಸೂಚ್ಯಂಕವನ್ನ ಸ್ಥಿರವಾಗಿತ್ತು ಅಥವಾ ಒಂದೇ ರೀತಿಯಾಗಿತ್ತು ಆವಾಗ ವಿನಿಮಯ ದರ $1 10 ರೂಪಾಯಿ ಆಗಿತ್ತು ನಮ್ಮ ಭಾರತದಲ್ಲಿ ಬೆಲೆಗಳು ಹೆಚ್ಚಿಗೆ ಮಾಡಿದಾಕರೆ ಏನೈತ್ರಿ ಮತ್ತೆ ವಿನಿಮಯ ದರ $1 20 ರೂಪಾಯಿ ಆಯ್ತು ಈಗ ನಾವು ಭಾರತದಲ್ಲಿ ಬೆಲೆ ಸೂಚ್ಯಂಕ 100 ಇಟ್ಟು ವಿದೇಶದಲ್ಲಿ ಬೆಲೆಗಳನ್ನ ಹೆಚ್ಚಿಗೆ ಮಾಡಿ ನೋಡೋಣ ಎಷ್ಟಾಗುತ್ತೆ ನೋಡಿ ದೇಶೀಯ ಮೂಲ ಬೆಲೆ ಸೂಚ್ಯಂಕ 100 ಅನ್ನ ಇಟ್ಕೊಳ್ಳೋಣ ಅಂದ್ರೆ ನಮ್ಮ ದೇಶದಲ್ಲಿ ಇರತಕ್ಕಂತ ಬೆಲೆ ಸೂಚ್ಯಂಕ 100 ಇಟ್ಕೊಳ್ಳೋಣ ವಿದೇಶೀಯ ಮೂಲ ಬೆಲೆ ಸೂಚ್ಯಂಕವನ್ನ 200 ಮಾಡೋಣ 200 ಅಂದ್ರೆ ಅಲ್ಲಿ ಬೆಲೆಗಳು ಹೆಚ್ಚಿಗೆ ಆಗಿರುವ ಅಂತ ಅರ್ಥ ಇಲ್ಲಿ ಬೆಲೆಗಳು ಹೆಚ್ಚಿಗೆ ಮಾಡಿದ್ವಿ ಇಂಟು ಹಳೆಯ ವಿನಿಮಯ ದರ ಎಷ್ಟು ಹತ್ತಿತ್ತು ಅಂತ ಹೇಳಿ ಅನ್ಕೊಳ್ಳೋಣ ಅಂತ ಹೇಳಿದ್ರೆ ಅದೇ ಅರ್ಥನ ಇಟ್ಟಿದ್ವಿ ಈಗ ಎಷ್ಟು ನಿಗದಿ ಆಗ್ತೈತೆ ನೋಡ್ರಿ $1 5 ರೂಪಾಯಿ ವಿನಿಮಯ ದರ ಆಗ್ತೈತಿ ಅಂದ್ರೆ ಇಲ್ಲಿ ವಿನಿಮಯ ದರ ಏನೈತ್ರಿ ನಮಗ ಕಡಿಮೆ ಆಯ್ತು ಹೌದಾ ನೋಡ್ರಿ ಮೊದಲನೇದಾಗಿ ಸ್ಥಿರವಾಗಿ ತಕರ ₹1 10 ವಿನಿಮಯ ದರ ನಿಗದಿ ಆಗಿತ್ತು ನೆಕ್ಸ್ಟ್ ನಮ್ಮ ಭಾರತದಲ್ಲಿ ಬೆಲೆಗಳು ಏರಿಕೆ ಆದಕರ ವಿನಿಮಯ ದರ ಏನೈತ್ರಿ $1 20 ರೂಪಾಯಿ ವಿನಿಮಯ ದರ ನಿಗದಿ ಆಗಿತ್ತು ಅದೇ ನಮ್ಮ ಭಾರತದಲ್ಲಿ ಸ್ಥಿರವಾಗಿತ್ತು ಬೇರೆ ದೇಶಗಳಲ್ಲಿ ಬೆಲೆಗಳನ್ನ ಹೆಚ್ಚಿಗೆ ಮಾಡಿದ್ರೆ ಏನೈತ್ರಿ $1 5 ರೂಪಾಯಿ ವಿನಿಮಯ ದರ ನಿರ್ಧಾರ ಆಯ್ತು ಈ ರೀತಿಯಾಗಿ ಬೆಲೆಗಳಲ್ಲಾಗ್ತಕ್ಕಂತಹ ಬದಲಾವಣೆಯಿಂದ ವಿನಿಮಯ ದರದಲ್ಲೂ ಸಹಿತ ಬದಲಾವಣೆಗಳು ಆಗ್ತವ ಈ ರೀತಿಯಾಗಿ ಈ ಸೂತ್ರದ ಮೂಲಕ ಹೊಸ ವಿನಿಮಯ ದರವನ್ನು ಕಂಡುಹಿಡಿಯಬೇಕಾಗಿತ್ತಂದ್ರೆ ದೇಶೀಯ ಮೂಲ ಬೆಲೆ ಸೂಚ್ಯಂಕ ಡಿವೈಡೆಡ್ ಬೈ ವಿದೇಶಿ ಮೂಲ ಬೆಲೆ ಸೂಚ್ಯಂಕ ಇಂಟು ಹಳೆಯ ವಿನಿಮಯ ದರದ ಮೂಲಕ ಏನ್ ಮಾಡಬಹುದು ನಾವು ಹೊಸ ವಿನಿಮಯ ದರವನ್ನ ಕಂಡುಹಿಡಿಯಬಹುದು ಅಂತ ಹೇಳಿ ಗಸ್ಟೋ ಕ್ಯಾಸಲ್ ರವರು ತಮ್ಮ ಈ ಕೊಳ್ಳುವ ಶಕ್ತಿ ಸರಿ ಸಮಾನತೆಯ ಸಿದ್ಧಾಂತದ ಮೂಲಕ ನಿರೂಪಣೆಯನ್ನ ಮಾಡ್ತಾರ ಇನ್ನು ಈ ರೀತಿಯಾಗಿ ಬೆಲೆಗಳು ಬದಲಾದಂತೆ ನೋಡ್ರಿ ಬೆಲೆಗಳು ಬದಲಾದಂತೆ ವಿನಿಮಯ ದರವು ಬದಲಾಗುತ್ತದೆ ನೋಡ್ರಿ ಆಲ್ರೆಡಿ ಸ್ಥಿರವಾಗಿಟ್ಟಕರೆ ಎಷ್ಟೈತ್ರಿ $1 10 ರೂಪಾಯಿ ಇತ್ತು ಮತ್ತೆ ಬೆಲೆಗಳು ಹೆಚ್ಚಿಗೆ ಮಾಡಿದಾಗ $1 20 ರೂಪಾಯಿ ಇತ್ತು ನಮ್ಮ ಸ್ಥಿರವಾಗಿತ್ತು ವಿದೇಶಗಳಲ್ಲಿ ಬೆಲೆಗಳು ಹೆಚ್ಚಾಗದ್ರ $1 5 ರೂಪಾಯಿ ಆಯ್ತು ಈ ರೀತಿಯಾಗಿ ವಿನಿಮಯ ಬೆಲೆಗಳಲ್ಲಾಗ್ತಕ್ಕಂತ ಬದಲಾವಣೆಯಿಂದ ವಿನಿಮಯ ದರವು ಸಹಿತ ಏನಾಗತ್ರಿ ಬದಲಾವಣೆಗೆ ಒಳಗಾಗ್ತೈತಿ ಇದರಿಂದ ಸಮತೋಲನ ವಿನಿಮಯ ದರಗಳನ್ನ ಕಾಯ್ದುಕೊಳ್ಳಲಿಕ್ಕೆ ಎರಡೂ ರಾಷ್ಟ್ರಗಳಿಗೆ ಏನಾಗ್ತೈತಿ ಸಾಧ್ಯ ಆಗ್ತೈತಿ ಅಂತ ಹೇಳಿ ಗಸ್ಟೋ ಕ್ಯಾಸಲ್ ರವರು ಹೇಳ್ತಾರೆ ನೋಡಿ ಈ ಸಿದ್ಧಾಂತದ ಮೇರೆಗೆ ಎರಡು ನಾಣ್ಯಗಳ ನಡುವಿನ ವಿನಿಮಯ ದರವು ಅವುಗಳ ಕೊಳ್ಳುವ ಶಕ್ತಿಯ ಪ್ರಮಾಣವನ್ನ ಅವಲಂಬಿಸಿರ್ತೈತಿ ಹೌದಾ ವಿನಿಮಯ ದರ ಏನಾಗಿರ್ತೈತ್ರಿ ಆ ಎರಡು ದೇಶಗಳಲ್ಲಿ ಇರ್ತಕ್ಕಂತ ಕೊಳ್ಳುವ ಶಕ್ತಿಯ ಪ್ರಮಾಣವನ್ನ ಅವಲಂಬಿಸಿರ್ತೈತಿ ಇಲ್ಲಿ ಬೆಲೆಗಳು ಏರಿದಾಗ ನೋಡ್ರಿ ಲಕ್ಷ್ಯಕ್ಕೆ ಕೇಳ್ರಿ ಬೆಲೆಗಳು ಏರಿದಾಗ ಹಣದ ಕೊಳ್ಳುವ ಶಕ್ತಿಯು ಕಡಿಮೆಯಾಗಿ ವಿನಿಮಯ ದರ ಇಳಿಯುತ್ತದೆ ಯಾವಾಗ ಬೆಲೆಗಳು ಹೆಚ್ಚಾಗ್ತವೋ
ಆವಾಗೇನಾಗ್ತೈತ್ರಿ ಆ ಹಣದ ಕೊಳ್ಳುವ ಶಕ್ತಿ ಕಡಿಮೆ ಆಗಿ ವಿನಿಮಯ ದರ ಇಳಿತೈತಿ. ನೋಡ್ರಿ, ಒಂದ್ ರೂಪಾಯಿ ಇಸ್ಕೊಟ್ಟು ಎಪ್ಪತ್ತು ರೂಪಾಯಿ, ಒಂದು ಡಾಲರ್ ಇಸ್ಕೊಟ್ಟು ಎಪ್ಪತ್ತು ರೂಪಾಯಿ ಇದೆ. ಇಲ್ಲಿ ಎಪ್ಪತ್ತು ರೂಪಾಯಿ, ಎಪ್ಪತ್ತೆರಡು ರೂಪಾಯಿ, ಎಪ್ಪತ್ ಮೂರು ರೂಪಾಯಿ, ಎಂಬತ್ತು ರೂಪಾಯಿ, ತೊಂಬತ್ತು ರೂಪಾಯಿ, ಈ ರೀತಿಯಾಗಿ ಏರ್ಕೊತ ಹೋದ್ರ ಅಲ್ಲಿ ವಿನಿಮಯ ದರ ಇಳಿದೈತಿ ಅಂತೇಳಿ ಅರ್ಥ ರೀ. ಅಂದ್ರ ನಮಗಿದು ಲಾಸ್ ಹೌದಾ, ಅಮೆರಿಕದವ್ರಿಗೆ ಏನದು ಪ್ರಾಫಿಟ್ ಹೌದಾ, ಯಾಕಂದ್ರೆ ಬೆಲೆಗಳು ಏನಾಗಿರ್ತಾವ್ರಿ ನಮ್ಮಲ್ಲಿ ಏರಿಕೆ ಆಗಿರ್ತೈತಿ. ಆ ಕಾರಣಕ್ಕಾಗಿ ಒಂದು ಡಾಲರ್ ಇಸ್ಕೊಂಡು ನಾವು ಏನ್ ಮಾಡ್ಬೇಕಾಗಿತ್ತು, ಎಪ್ಪತ್ತು ರೂಪಾಯಿ ಕೊಡ್ಬೇಕಾಗಿತ್ತು ಅಥವಾ ಎಂಬತ್ತು ರೂಪಾಯಿ, ತೊಂಬತ್ತು ರೂಪಾಯಿ, ಈ ರೀತಿಯಾಗಿ ಹೆಚ್ಚಿಗೆ ಆದ್ರ ಅಲ್ಲಿ ವಿನಿಮಯ ದರ ಇಳಿದೈತಿ ಅಂತೇಳಿ ಅರ್ಥ. ಅದೇ ರೀತಿಯಾಗಿ ಬೆಲೆಗಳು ಇಳಿದಾಗ ಹಣದ ಕೊಳ್ಳುವ ಶಕ್ತಿ ಹೆಚ್ಚಾಗಿ, ಬೆಲೆಗಳು ಇಳಿದಾಗ ಹಣದ ಕೊಳ್ಳುವ ಶಕ್ತಿ ಹೆಚ್ಚಾಗಿ ವಿನಿಮಯ ದರವು ಹೆಚ್ಚುತ್ತದೆ. ಅಂದ್ರೆ ಒಂದು ಡಾಲರ್ ಇಸ್ಕೊಟ್ಟು ಈ ಎಪ್ಪತ್ತು ರೂಪಾಯಿಂದ ಅರವತ್ತಾಗಿರ್ಬೋದು, ಐವತ್ತಾಗಿರ್ಬೋದು ಹೌದಾ, ನಲ್ವತ್ತಾಗಿರ್ಬೋದು, ಇಪ್ಪತ್ತಾಗಿರ್ಬೋದು, ಅಥವಾ ಹತ್ತು ಆಗಿರ್ಬೋದು, ಅಥವಾ ಐದು ಆಗಿರ್ಬೋದು, ಈ ರೀತಿಯಾಗಿ ಬೆಲೆಗಳು ಇಳಿದಾಗ ಏನಾಗಿರ್ತೈತ್ರಿ ಆ ಹಣದ ಕೊಳ್ಳುವ ಶಕ್ತಿ ಹೆಚ್ಚಾಗೋದ್ರ ಮೂಲಕ ವಿನಿಮಯ ದರ ಏನಾಗಿರ್ತೈತ್ರಿ ಅತಿ ಕಡಿಮೆ ಬೆಲೆಗೆ ನಿಗದಿ ಆಗ್ತೈತಿ. ಅಂದ್ರೆ ನಮಗಿದು ಏನಾಗಿರ್ತೈತ್ರಿ ಪ್ರಾಫಿಟ್ ಆಗಿರ್ತೈತಿ. ವಿನಿಮಯ ದರ ಇಳಿದ್ರ ವಿದೇಶಿದವರಿಗೆ ಪ್ರಾಫಿಟ್, ವಿನಿಮಯ ದರ ಹೆಚ್ಚಾದ್ರೆ ಏನಾಗ್ತೈತ್ರಿ ನಮಗ ಪ್ರಾಫಿಟ್. ಅಂದ್ರೆ ಒಂದು ಡಾಲರ್ ಇಸ್ಕೊಂಡು ಕೇವಲ ಒಂದು ಡಾಲರ್ಗೆ ಏನ್ ಮಾಡ್ಬೇಕು ನಾವು, ಇಪ್ಪತ್ತು ರೂಪಾಯಿನ ಪಾವತಿ ಮಾಡ್ಬೇಕು. ಅದೇ ಇಲ್ಲಿ ವಿನಿಮಯ ದರ ಇಳಿದಾಕರೆ ಏನ್ರಿ ಒಂದು ಡಾಲರ್ ಇಸ್ಕೊಂಡು ಎಪ್ಪತ್ತು ರೂಪಾಯಿ ಕೊಡ್ಬೇಕಾಗಿರ್ತೈತಿ. ಇಲ್ಲಿ ಒಂದು ಡಾಲರ್ ಇಸ್ಕೊಂಡು ಕೇವಲ ಇಪ್ಪತ್ತು ರೂಪಾಯಿನ ಕೊಡಬೇಕು ಆಗಿರ್ತೈತಿ. ಈ ರೀತಿಯಾಗಿ ಬೆಲೆಗಳಲ್ಲಾಗ್ತಕ್ಕಂತಹ ಬದಲಾವಣೆಯಿಂದ ವಿನಿಮಯ ದರವು ಸಹಿತ ಏನಾಗಿರ್ತೈತ್ರಿ ಬದಲಾವಣೆಗೆ ಒಳಗೊಳ್ಳುತ್ತೈತಿ ಅಂತೇಳಿ ಗಸ್ಟು ಕ್ಯಾಸಲ್ ಅವರು ಹೇಳ್ತಾರೆ. ಇದ ಇಲ್ಲಿ ನೋಡ್ರಿ, ಕೊಳ್ಳುವ ಶಕ್ತಿ ಸರಿ ಸಮಾನತೆಯ ಸಿದ್ಧಾಂತವನ್ನ ಒಂದು ರೇಖಾಚಿತ್ರದ ಮೂಲಕ ಸಹಿತ ಗಸ್ಟು ಕ್ಯಾಸಲ್ ಅವರು ವಿವರಣೆಯನ್ನ ನೀಡ್ತಾರೆ. ಇಲ್ಲಿ ಓವೈ ಅಕ್ಷ ಏನ್ ಮಾಡ್ತೈತ್ರಿ ವಿನಿಮಯ ದರವನ್ನ ಸೂಚಿಸ್ತೈತಿ, ಮತ್ತು ಓ ಎಕ್ಸ್ ಅಕ್ಷ ಏನ್ ಮಾಡ್ತೈತ್ರಿ ವಿದೇಶಿ ವಿನಿಮಯದ ಪ್ರಮಾಣವನ್ನ ಸೂಚಿಸ್ತೈತಿ. ಇನ್ನು ಈ ಎಸ್ ಎಸ್ ರೇಖೆ ಏನ್ ಮಾಡ್ತೈತ್ರಿ ವಿದೇಶಿ ವಿನಿಮಯದ ಪೂರೈಕೆಯನ್ನ ಸೂಚಿಸ್ತೈತಿ, ಮತ್ತು ಡಿ ಡಿ ರೇಖೆ ವಿದೇಶಿ ವಿನಿಮಯದ ಬೇಡಿಕೆಯನ್ನ ಸೂಚಿಸುವಂತ ರೇಖೆ. ನೆಕ್ಸ್ಟ್ ಈ ಎನ್ ರೇಖೆ ಏನ್ ಮಾಡ್ತೈತ್ರಿ ಸರಕು ರಫ್ತು ಬಿಂದುವನ್ನ ತೋರಿಸ್ತೈತಿ, ಮತ್ತು ಟಿ ರೇಖೆ ಏನ್ ಮಾಡ್ತೈತ್ರಿ ಕೊಳ್ಳುವ ಶಕ್ತಿ ಸರಿಸಮಾನತೆಯನ್ನ ತೋರಿಸ್ತೈತಿ. ಅಂದ್ರೆ ಈ ಬಿಂದುವಿನಲ್ಲಿ ಕೊಳ್ಳುವ ಶಕ್ತಿಯ ಸರಿಸಮಾನತೆಯನ್ನು ತೋರಿಸ್ತೈತಿ, ಮತ್ತು ಈ ಏರಿಳಿತಗಳು ಏನ್ ಮಾಡ್ತಾವ್ರಿ ಈ ಕೊಳ್ಳುವ ಶಕ್ತಿಯ ಅಥವಾ ಬೆಲೆಯಲ್ಲಿ ಆಗ್ತಕ್ಕಂತ ಏರಿಳಿತಗಳನ್ನ ಸೂಚಿಸುವಂತ ರೇಖೆಗಳು ಆಗಿರ್ತವೆ. ಮತ್ತು ಈ ಎಂ ರೇಖೆ ಏನ್ ಮಾಡ್ತೈತ್ರಿ ಸರಕು ಆಮದು ಬಿಂದುವನ್ನ ಸೂಚಿಸ್ತವ. ನೋಡ್ರಿ, ಎಸ್ ಎಸ್ ರೇಖೆ ವಿದೇಶಿ ವಿನಿಮಯದ ಪೂರೈಕೆಯನ್ನ, ಮತ್ತು ಡಿ ಡಿ ರೇಖೆ ವಿದೇಶಿ ವಿನಿಮಯದ ಬೇಡಿಕೆ ಪ್ರಮಾಣವನ್ನ ಸೂಚಿಸ್ತವೆ. ಎಸ್ ಎಸ್ ರೇಖೆ ಮತ್ತು ಡಿ ಡಿ ರೇಖೆಗಳು ಈ ಬಿಂದುವಿನಲ್ಲಿ ಇದೆ ನೋಡ್ರಿ, ಈ ಬಿಂದುವಿನಲ್ಲಿ ಪರಸ್ಪರ ಸಂಧಿಸುವುದರಿಂದ ಸಮತೋಲನ ವಿನಿಮಯ ದರ ಓ ಆರ್ ಗೆ ಸಮವಾಗಿರ್ತೈತಿ. ಸಮತೋಲನ ವಿನಿಮಯ ದರ ಏನಾಗಿರ್ತೈತ್ರಿ ಓ ಆರ್ ಗೆ ಸಮವಾಗಿರುತ್ತದೆ, ಮತ್ತು ಸಮತೋಲನ ಬೇಡಿಕೆ ಮತ್ತು ಪೂರೈಕೆ ಆಗಿರ್ತವೆ. ಇಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಏನಾಗಿರ್ತಾವ್ರಿ ಈ ಬಿಂದುವಿನಲ್ಲಿ ಸಮತೋಲನಕ್ಕೆ ಏರ್ಪಟ್ಟಿರ್ತಾವ. ಆ ಕಾರಣಕ್ಕಾಗಿ ಈ ಬಿಂದುವಿನಲ್ಲಿ ಓ ಆರ್ ಪ್ರಮಾಣದ ವಿನಿಮಯ ದರ ಏನಾಗಿರ್ತೈತಿ ನಿಗದಿ ಆಗಿರ್ತೈತಿ. ಅಷ್ಟೇ ಅಲ್ಲದೆ ಈ ಆರಿ ರೇಖೆ ನೋಡಿ, ಇದು ಆರಿ ರೇಖೆ ಸಮತೋಲನ ವಿನಿಮಯ ದರದ ಪ್ರಮಾಣವನ್ನ ತೋರಿಸ್ತೈತಿ, ಸಮತೋಲನ ವಿನಿಮಯ ದರವನ್ನ ತೋರಿಸ್ತೈತಿ. ಮತ್ತು ಈ ಟಿ ರೇಖೆ ಬೆಲೆಗಳ ಏರಿಳಿತದಿಂದ ಆಗುವ ವಿನಿಮಯ ದರದಲ್ಲಾಗುವ ಏರಿಳಿತಗಳನ್ನ ಸೂಚಿಸ್ತಾವ. ಬೆಲೆಗಳಲ್ಲಿ ಆಗ್ತಕ್ಕಂತ ಏರಿಳಿತದಿಂದ ವಿನಿಮಯ ದರದಲ್ಲಿ ಆಗ್ತಕ್ಕಂತ ಏರಿಳಿತಗಳು ಈ ಟಿ ರೇಖೆ ಏನ್ ಮಾಡ್ತೈತ್ರಿ ತೋರಿಸ್ತೈತಿ. ಅದಕ್ಕೆಲ್ಲ ಈ ರೇಖೆ ಏನಾಗಿರ್ತೈತ್ರಿ ಒಂದು ಸಾಗರದ ಅಲೆಗಳ ರೀತಿಯಲ್ಲಿ ಈ ರೇಖೆಗಳು ಇದಾವ ಅಂತೇಳಿ ಅರ್ಥ. ಈ ರೀತಿಯಾಗಿ ಈ ಬಿಂದುವಿನಲ್ಲಿ ಓ ಆರ್ ಪ್ರಮಾಣದ ವಿನಿಮಯ ದರ ನಿಗದಿ ಆಗ್ತೈತಿ, ಮತ್ತು ಅದೇ ಬಿಂದುವಿನಲ್ಲಿ ಏನಾಗಿರ್ತೈತ್ರಿ ವಿದೇಶಿ ವಿನಿಮಯದ ಪೂರೈಕೆ ಮತ್ತು ಬೇಡಿಕೆಗಳು ಸಮಗೊಳ್ತವ ಅಂತೇಳಿ ಗಸ್ಟು ಕ್ಯಾಸಿಲ್ ಅವರು ಈ ರೇಖಾಚಿತ್ರ ಮೂಲಕ ಕೊಳ್ಳುವ ಶಕ್ತಿ ಸರಿಸಮಾನತೆಯ ಸಿದ್ಧಾಂತವನ್ನ ನಿರೂಪಣೆ ಮಾಡ್ತಾರೆ. ಈ ಟಿ ರೇಖೆ ಏನ್ ಮಾಡ್ತೈತ್ರಿ ಕೊಳ್ಳುವ ಶಕ್ತಿಯ ಸರಿಸಮಾನತೆಯನ್ನ ಈ ಬಿಂದುವಿನಲ್ಲಿ ತೋರಿಸ್ತೈತಿ, ಮತ್ತು ಈ ಅಲೆಗಳ ರೀತಿಯಲ್ಲಿ ಇರ್ತಕ್ಕಂಥ ರೇಖೆ ಏನ್ ಮಾಡ್ತೈತ್ರಿ ಬೆಲೆಗಳಲ್ಲಾಗ್ತಕ್ಕಂಥ ಬದಲಾವಣೆಯಿಂದ ವಿನಿಮಯ ದರದಲ್ಲಿ ಆಗ್ತಕ್ಕಂಥ ಏರಿಳಿತಗಳನ್ನ ಸೂಚಿಸುವ ರೇಖೆ ಈ ಟಿ ರೇಖೆ ಆಗಿರ್ತೈತಿ ಅಂತೇಳಿ ಹೇಳ್ಬೋದು. ಇಷ್ಟು ಕೊಳ್ಳುವ ಶಕ್ತಿ ಸರಿಸಮಾನತೆಯ ಸಿದ್ಧಾಂತ. ಒಟ್ಟಾರೆಯಾಗಿ ಗಸ್ಟು ಕ್ಯಾಸಲ್ ಅವರು ಏನಾಗ್ತಾರೆ, ಕೊಳ್ಳುವ ಶಕ್ತಿ ಸರಿಸಮಾನತೆಯು ಎರಡು ದೇಶಗಳ ನಾಣ್ಯಗಳ ಆಂತರಿಕ ಕೊಂಡುಕೊಳ್ಳುವ ಶಕ್ತಿಯ ಮೂಲಕ ವಿನಿಮಯ ದರ ನಿರ್ಧಾರ ಆಗ್ತೈತಿ ಅಂತೇಳಿ ಹೇಳ್ತಾರೆ. ಆದ್ರೆ ಇಲ್ಲಿ ಅನೇಕ ಅರ್ಥಶಾಸ್ತ್ರಜ್ಞರು ಏನ್ ಮಾಡ್ತಾರೆ ಈ ಸಿದ್ಧಾಂತವನ್ನ ಟೀಕೆಗೆ ಗುರಿಪಡಿಸ್ತಾರೆ. ಅಂತ ಟೀಕೆಗಳು ಯಾವುವು ಅಂತೇಳಿ ಒಂದೊಂದಾಗಿ ನೋಡೋಣ ಬನ್ನಿ. ಕೊಳ್ಳುವ ಶಕ್ತಿ ಸರಿಸಮಾನತೆಯ ಸಿದ್ಧಾಂತದ ಅಥವಾ ಪರ್ಚೇಜಿಂಗ್ ಪವರ್ ಪ್ಯಾರಿಟಿ ಥಿಯರಿಯ
ಟೀಕೆಗಳು ಅಥವಾ ವಿಮರ್ಶೆ ಏನೇನಿದಾವ ವಿಮರ್ಶೆ ಒಂದೊಂದಾಗಿ ನೋಡೋಣ ಬನ್ರಿ. ಮೊದಲನೇದಾಗಿ ಕೊಳ್ಳುವ ಶಕ್ತಿ ಮತ್ತು ವಿನಿಮಯ ದರದ ನಡುವಿನ ಸಂಬಂಧ ಕಲ್ಪನೆ ಅಸಮಂಜಸವಾದದು ಅಂತ ಹೇಳಿ ಟೀಕೆಯನ್ನ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಕೊಳ್ಳುವ ಶಕ್ತಿ ಮತ್ತು ವಿನಿಮಯ ದರದ ನಡುವಿನ ಸಂಬಂಧದ ಕಲ್ಪನೆ ಅಸಮಂಜಸ ಆಗೈತಿ. ಕಾರಣ ಏನಂದ್ರೆ ಅಲ್ಲಿ ಸಟ್ಟಾ ವ್ಯಾಪಾರ ಆಗಿರ್ಬೋದು ಅಥವಾ ಬಂಡವಾಳ ಚಲನೆ ಆಗಿರ್ಬೋದು ಇವು ವಿನಿಮಯ ದರದ ಮೇಲೆ ಬೀರ್ತಕ್ಕಂತಹ ಪ್ರಭಾವಗಳ ಬಗ್ಗೆ ತಿಳಿಸಿಕೊಟ್ಟಿಲ್ಲ. ಯಾಕಂದ್ರೆ ಕೊಳ್ಳುವ ಶಕ್ತಿ ಏನಾಗಿರ್ತೈತಿ ಎರಡು ದೇಶದ ನಾಣ್ಯಗಳ ಮಧ್ಯೆ ಇರ್ತಕ್ಕಂತಹ ಕೊಂಡುಕೊಳ್ಳುವ ಶಕ್ತಿಯ ಅನುಪಾತ ಮೇಲೆ ನಿರ್ಧಾರ ಆಗ್ತೈತಿ. ಆದ್ರೆ ಸಟ್ಟ ವ್ಯಾಪಾರದಿಂದ ವ್ಯಾಪಾರ ವ್ಯವಹಾರಗಳು ನೋಡಿದ್ರೆ ಯಾವ ರೀತಿಯಾಗಿ ವಿನಿಮಯ ದರವನ್ನ ನಿರ್ಧಾರ ಮಾಡಬೇಕು? ಈಗ ಬಂಡವಾಳ ಚಲನೆ ಆಗಿರ್ತೈತಿ, ಅವಾಗ ವಿನಿಮಯ ದರ ಯಾವ ರೀತಿಯಾಗಿ ನಿಗದಿ ಮಾಡ್ಬೇಕು ಅಂತೇಳಿ ಗಸ್ಟೋ ಕ್ಯಾಸೆಲ್ ಅವರು ತಿಳಿಸಿಲ್ಲ. ಆ ಕಾರಣಕ್ಕಾಗಿ ಕೊಳ್ಳುವ ಶಕ್ತಿ ಮತ್ತು ವಿನಿಮಯ ದರದ ನಡುವಿನ ಅಸಂಬಂಧ ಕಲ್ಪನೆ ಅಸಮಂಜಸ ಆಗೈತಿ ಅಂತ ಏನ್ ಮಾಡ್ತಾರೆ ಟೀಕೆಯನ್ನ ಮಾಡ್ತಾರ. ಇನ್ನು ಎರಡನೇದಾಗಿ ಬೆಲೆ ಸೂಚ್ಯಾಂಕದ ಸಮಸ್ಯೆ. ಈ ಸಿದ್ಧಾಂತವು ವಿನಿಮಯ ದರದಲ್ಲಾಗುವ ಬದಲಾವಣೆಗಳನ್ನು ತಿಳಿಯಲು ಬೆಲೆಯ ಸೂಚ್ಯಾಂಕವನ್ನ ಉಪಯೋಗಿಸಿಕೊಂಡಿದ್ದಾರೆ. ಆದರೆ ಸೂಚ್ಯಾಂಕ ಎಷ್ಟು ವೈಜ್ಞಾನಿಕವಾಗಿರುವುದಂತ ಹೇಳಿ ಎಷ್ಟು ವೈಜ್ಞಾನಿಕವಾಗಿರುವುದು ಸಾಧ್ಯ ಇಲ್ಲ. ಆ ಸೂಚ್ಯಾಂಕ ಅಂದ್ರೆ ಅಷ್ಟು ವೈಜ್ಞಾನಿಕ ಆಗಿರೋಕ ಸಾಧ್ಯನೇ ಇಲ್ಲ ಅಂತೇಳಿ ಟೀಕೆ ಮಾಡ್ತಾರೆ. ಯಾಕಪ್ಪ ಅಂದ್ರ ಸರಕುಗಳು ಮತ್ತು ಸೇವೆಗಳ ಬೆಲೆಗಳು ದೇಶದಿಂದ ದೇಶಕ್ಕೆ ಏನಾಗಿರ್ತಾವ ಬದಲಾವಣೆ ಇರ್ತಾವ. ಅಂದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಸರಕುಗಳು ಮತ್ತು ಅಮೆರಿಕದಲ್ಲಿ ಇರ್ತಕ್ಕಂಥ ಸರಕುಗಳ ಬೆಲೆಗಳು ಸರಕು ಒಂದೇ ಇರ್ಬೋದು, ಆದ್ರೆ ಬೆಲೆಗಳು ಏನಾಗಿರ್ತಾರೆ ಬೇರೆ ಬೇರೆ ಇರ್ತಾವ. ಅದೇ ರೀತಿಗೆ ಬೆಲೆಗಳಲ್ಲದೆ ಆ ಸರಕಿನಲ್ಲಿ ಇರ್ತಕ್ಕಂಥ ಗುಣಮಟ್ಟಗಳು ಸಹಿತ ಏನಾಗಿರ್ತೈತಿ ಬೇರೆ ಬೇರೆ ಆಗಿರ್ತೈತಿ. ಆ ಕಾರಣಕ್ಕಾಗಿ ಬೆಲೆ ಸೂಚ್ಯಾಂಕ ಒಂದು ಅಷ್ಟೊಂದು ವೈಜ್ಞಾನಿಕವಾದ ಉಪಕರಣ ಅಲ್ಲ ಅಥವಾ ವೈಜ್ಞಾನಿಕವಾದ ಸೂತ್ರ ಅಲ್ಲ ಅಂತ ಏನ್ ಮಾಡ್ತಾರೆ ಅರ್ಥಶಾಸ್ತ್ರಜ್ಞರು ಈತನ ಸಿದ್ಧಾಂತವನ್ನ ಟೀಕೆಗೆ ಒಳಪಡಿಸ್ತಾರ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಮುಕ್ತ ವ್ಯಾಪಾರದ ಅಸಂಬಂಧ ಕಲ್ಪನೆ. ಇಲ್ಲಿ ಕೊಳ್ಳುವ ಶಕ್ತಿ ಸಮಾನತೆಯ ಸಿದ್ಧಾಂತವು ಅಂತಾರಾಷ್ಟ್ರೀಯ ವ್ಯಾಪಾರ ಮುಕ್ತವಾಗಿರುತ್ತದೆ ಹಾಗೂ ಸಾರಿಗೆ ವೆಚ್ಚ ಇರುವುದಿಲ್ಲ ಎಂಬ ವೈಜ್ಞಾನಿಕ ಮತ್ತು ಅಪ್ರಸ್ತುತ ಕಲ್ಪನೆಗಳನ್ನ ಒಳಗೊಂಡು ಈ ಸಿದ್ಧಾಂತವನ್ನ ರೆಡಿ ಮಾಡಿದಾರ ಅಂತೇಳಿ ಟೀಕೆಯನ್ನ ಮಾಡ್ತಾರ. ಆದ್ರೆ ಪ್ರಸ್ತುತದಲ್ಲಿ ಈ ಮುಕ್ತ ವ್ಯಾಪಾರ ಮತ್ತು ಸಾರಿಗೆ ವೆಚ್ಚ ಇರುವುದಿಲ್ಲ ಎಂಬ ಕಲ್ಪನೆ ವಾಸ್ತವದಲ್ಲಿ ಎಲ್ಲಿಯೂ ಚಾಲನೆಯಲ್ಲಿ ಇರುವುದಿಲ್ಲ. ಅದೇ ಎಂತೇ ವ್ಯಾಪಾರ ಇದ್ರೂ ಸಾರಿಗೆ ವೆಚ್ಚ ಇದ್ದೇ ಇರ್ತೈತಿ ಮತ್ತು ಕೆಲವೊಂದು ರಿಸ್ಟ್ರಿಕ್ಷನ್ಗಳು ಇದ್ದೇ ಇರ್ತಾವ. ಆ ಕಾರಣಕ್ಕಾಗಿ ಈ ಮುಕ್ತ ವ್ಯಾಪಾರ ಎಂಬ ಕಲ್ಪನೆ ಅಸಂಬಂಧವಾದುದು ಅಂತ ಏನ್ ಮಾಡ್ತಾರೆ ಟೀಕೆಯನ್ನ ಮಾಡ್ತಾರ. ಇನ್ನು ಬಂಡವಾಳ ಚಲನೆಯ ಪರಿಣಾಮದ ನಿರ್ಲಕ್ಷ್ಯ. ಈ ಸಿದ್ಧಾಂತದಲ್ಲಿ ಬಂಡವಾಳ ಚಲನೆಯು ವಿನಿಮಯ ದರದ ಮೇಲೆ ಬೀರುವ ಪರಿಣಾಮಗಳ ಬಗ್ಗೆ ವಿವರಿಸಿಲ್ಲ ಅಂತೇಳಿ ಟೀಕೆಯನ್ನ ಮಾಡ್ತಾರೆ. ಇಲ್ಲಿ ಕೇವಲ ಸರಕುಗಳ ಬೆಲೆಯಿಂದ ಏನ್ ಮಾಡಿದ್ರೆ ವಿನಿಮಯ ದರವನ್ನ ನಿರ್ಧಾರ ಮಾಡಿದ್ರು, ಆದ್ರೆ ಬಂಡವಾಳ ಚಲನೆ ಮಾಡುವಾಗ ಅಲ್ಲಿ ಯಾವ ರೀತಿಯಾದ ವಿನಿಮಯ ದರವನ್ನ ನಿಗದಿ ಮಾಡಬೇಕು ಅಂತ ಹೇಳಿಲ್ಲ ಅಂತ ಏನ್ ಮಾಡ್ತಾರೆ ಕೆಲ ಅರ್ಥಶಾಸ್ತ್ರಜ್ಞರು ಈ ತರ ಸಿದ್ಧಾಂತವನ್ನ ಟೀಕೆಗೆ ಒಳಪಡಿಸ್ತಾರ. ನೆಕ್ಸ್ಟ್ ಬೆಲೆಗಳ ಮೇಲೆ ವಿನಿಮಯ ದರದ ಪರಿಣಾಮದ ಉಪೇಕ್ಷೆ. ಈ ಸಿದ್ಧಾಂತವು ಬೆಲೆಗಳ ಬದಲಾವಣೆಯಿಂದ ವಿನಿಮಯ ದರದ ಮೇಲಾಗುವ ಪರಿಣಾಮಗಳನ್ನು ತಿಳಿಸುತ್ತದೆ ಹೊರತು ಈ ಸಿದ್ಧಾಂತ ಏನ್ ಮಾಡ್ತೈತ್ರಿ ಬೆಲೆಗಳಲ್ಲಿ ಆಗ್ತಕ್ಕಂತಹ ಬದಲಾವಣೆಯಿಂದ ವಿನಿಮಯ ದರದ ಮೇಲಾಗುವ ಪರಿಣಾಮಗಳನ್ನ ಮಾತ್ರ ತಿಳಿಸ್ತೈತಿ. ಅದನ್ನು ಬಿಟ್ಟು ವಿನಿಮಯ ದರದ ಬದಲಾವಣೆಯಿಂದ ಬೆಲೆಗಳ ಮೇಲಾಗುವ ಪರಿಣಾಮಗಳನ್ನ ತಿಳಿಸುವುದಿಲ್ಲ ಅಂತೇಳಿ ಟೀಕೆ ಮಾಡ್ತಾರೆ. ಕೇವಲ ಬೆಲೆಗಳಲ್ಲಿ ಆಗ್ತಕ್ಕಂಥ ಬದಲಾವಣೆಯಿಂದ ವಿನಿಮಯ ದರದಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗ್ತದೆ ಅಂತ ಹೇಳ್ತಾರೆ. ಆದ್ರೆ ವಿನಿಮಯ ದರ ಬದಲಾವಣೆ ಆಗಿದ್ದ ಆ ಸರಕುಗಳ ಬೆಲೆಗಳ ಮೇಲೆ ಯಾವ ರೀತಿಯಾದ ಪ್ರಭಾವನ ಬೀರ್ತೈತಿ ಅಂತೇಳಿ ಹೇಳುವುದಿಲ್ಲ. ಈಗ ನೋಡ್ರಿ ಎಕ್ಸಾಂಪಲ್, ಭಾರತದ ರೂಪಾಯಿ ವಿನಿಮಯ ದರ ಹೆಚ್ಚಿದರೆ ಭಾರತದ ರಫ್ತುಗಳು ಕುಗ್ಗಿ ಆಂತರಿಕವಾಗಿ ಹೆಚ್ಚಿದ ಪೂರೈಕೆಯಿಂದ ಬೆಲೆಗಳು ಕುಸಿಯುವ ಸಾಧ್ಯತೆ ಇರ್ತೈತಿ. ಇಲ್ಲಿ ವಿನಿಮಯ ದರ ಹೆಚ್ಚಾದ್ರೆ ವಿದೇಶಿದಾರರಿಗೆ ಏನಾಗ್ತೈತಿ ಅವ್ರಿಗೆ ತುಟ್ಟಿ ಆಗ್ತೈತಿ. ಆ ಕಾರಣಕ್ಕಾಗಿ ಏನಾದರೂ ಆಮದನ್ನ ನಿರ್ಬಂಧ ಮಾಡೋದ್ರಿಂದ ಅಥವಾ ನಾವು ಮಾಡ್ತಕ್ಕಂಥ ರಫ್ತು ಸರಕುಗಳಿಗೆ ನಿರ್ಬಂಧ ಮಾಡೋದ್ರಿಂದ ಆಂತರಿಕವಾಗಿ ಆ ಸರಕುಗಳ ಪ್ರಮಾಣ ಏನಾಗತ್ರಿ ಹೆಚ್ಚಿಗೆ ಆಗ್ತೈತಿ. ಸರಕುಗಳ ಪ್ರಮಾಣ ಹೆಚ್ಚಿಗೆ ಆಗ್ತಂದ್ರ ಆಟೋಮೆಟಿಕ್ಲಿ ಅವುಗಳ ಬೆಲೆಗಳು ಏನಾಗ್ತಾವ್ರಿ ಇಳಿಬಿಡ್ತಾವ. ಈ ರೀತಿಯಾಗಿ ವಿನಿಮಯ ದರದಿಂದ ಬೆಲೆಗಳು ಇಳಿತಾವ. ಆ ಕಾರಣಕ್ಕಾಗಿ ಇವ್ರೇನ್ ಮಾಡಿದ್ದಾರೆ ಬೆಲೆಗಳು ವಿನಿಮಯ ದರದ ಪರಿಣಾಮದ ಬಗ್ಗೆ ಉಪೇಕ್ಷೆಯನ್ನ ಮಾಡಿದಾರ ಅಂತ ಏನ್ ಮಾಡ್ತಾರೆ ಟೀಕೆಯನ್ನ ಮಾಡ್ತಾರೆ. ಇಲ್ಲಿ ಕೇವಲ ಬೆಲೆಗಳ ಮೂಲಕ ವಿನಿಮಯ ದರದ ಬದಲಾವಣೆ ಬಗ್ಗೆ ತಿಳಿಸಿದ್ರು. ಈ ವಿನಿಮಯ ದರದಲ್ಲಿ ಆಗ್ತಕ್ಕಂಥ ಬದಲಾವಣೆಯಿಂದ ಬೆಲೆಗಳ ಮೇಲೆ ಮತ್ತು ಸರಕುಗಳ ಮೇಲೆ ಯಾವ ರೀತಿಯಾದ ಪರಿಣಾಮವನ್ನ ಬೀರ್ತೈತಿ ಅಂತ ತಿಳಿಸಿಲ್ಲ ಅಂತ ಏನ್ ಮಾಡ್ತಾರೆ ಟೀಕೆಯನ್ನ ಮಾಡ್ತಾರ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಅಪೂರ್ಣವಾದ ಸಿದ್ಧಾಂತ ಅಂತೇಳಿ ಟೀಕೆಯನ್ನ ಮಾಡ್ತಾರೆ. ಯಾಕಂದ್ರ ಕೊಳ್ಳುವ ಶಕ್ತಿ ಸರಿಸಮಾನತೆ ಸಿದ್ಧಾಂತವು ವಿದೇಶಿ ವಿನಿಮಯದ ಬೇಡಿಕೆ ಮತ್ತು ನೀಡಿಕೆ ಬಗ್ಗೆ
ವಿವರಣೆಯನ್ನ ಕೊಟ್ಟಿಲ್ಲ ಅಂದ್ರೆ ವಿದೇಶಿ ವಿನಿಮಯದ ಬೇಡಿಕೆ ಮತ್ತು ಪೂರೈಕೆಗಳ ಬಗ್ಗೆ ವಿವರಣೆಯನ್ನ ನೀಡಿಲ್ಲ ಆ ಕಾರಣಕ್ಕೆ ಇದೊಂದು ಅಪೂರ್ಣವಾದ ಸಿದ್ಧಾಂತ ಅಂತ ಹೇಳ್ತಾರೆ ಟೀಕೆಯನ್ನ ಮಾಡ್ತಾರೆ ಇನ್ನು ನೆಕ್ಸ್ಟ್ ಬರ್ತಕ್ಕಂತದ್ದು ಅಲ್ಪಕಾಲಿಕ ಬದಲಾವಣೆಗಳ ಉಪೇಕ್ಷೆಯನ್ನ ಮಾಡಿದ್ದಾರೆ ಈ ಸಿದ್ಧಾಂತವು ವಿನಿಮಯ ದರದಲ್ಲಾಗುವ ಅಲ್ಪಕಾಲಿಕ ಬದಲಾವಣೆಗಳನ್ನು ವಿವರಿಸುವುದಿಲ್ಲ ಅಷ್ಟೇ ಅಲ್ಲ ಈ ಸಿದ್ಧಾಂತವು ವಿನಿಮಯ ದರದಲ್ಲಾಗುವ ಏರಿಳಿತಗಳು ಉಂಟಾಗಲು ಕಾರಣವಾಗುವ ಕೆಲ ಅಂಶಗಳಾದ ಬಂಡವಾಳ ಚಲನೆ ಆಗಿರಬಹುದು ಸುಂಕಗಳಾಗಿರಬಹುದು ಉತ್ಪಾದನಾ ವೆಚ್ಚ ಇಂತ ಅಂಶಗಳ ಬಗ್ಗೆ ಪರಿಗಣನೆ ಮಾಡಿಲ್ಲ ಅಂದ್ರೆ ವಿನಿಮಯ ದರ ಯಾಕೆ ಬದಲಾಗ್ತದೆ ಅಂತ ಹೇಳಿಲ್ಲ ಅಂತ ಏನು ಮಾಡ್ತಾರೆ ಈ ಸಿದ್ಧಾಂತವನ್ನು ಅಲ್ಪಕಾಲಿಕ ಬದಲಾವಣೆಗಳ ಉಪೇಕ್ಷೆಯನ್ನ ಮಾಡಿದ್ದಾರೆ ಈ ಬಂಡವಾಳ ಚಲನೆ ವಿನಿಮಯ ದರ ಯಾವ ರೀತಿಯಾಗಿ ನಿರ್ಧಾರ ಆಗ್ತೈತಿ ಸುಂಕಗಳು ವಿಧಿಸುವುದರಿಂದ ಯಾವ ರೀತಿಯಾದ ವಿನಿಮಯ ದರ ನಿರ್ಧಾರ ಆಗ್ತೈತಿ ಅಥವಾ ಉತ್ಪಾದನಾ ವೆಚ್ಚದಲ್ಲಿ ಆಗ್ತಕ್ಕಂತ ಏರಿಳಿತದಿಂದ ವಿನಿಮಯ ದರ ಯಾವ ರೀತಿಯಾಗಿ ನಿಗದಿ ಆಗ್ತೈತಿ ಅಂತ ಹೇಳಿ ತಿಳಿಸಿಲ್ಲ ಅಂತ ಏನ್ ಮಾಡ್ತಾರೆ ಟೀಕೆಯನ್ನ ಮಾಡ್ತಾರೆ ಇನ್ನು ಕೊನೆಯದಾಗಿ ಸರ್ಕಾರಿ ಹಸ್ತಕ್ಷೇಪ ಪರಿಣಾಮದ ಉಪೇಕ್ಷೆ ಅಂದ್ರೆ ಸರ್ಕಾರದ ಹಸ್ತಕ್ಷೇಪ ಇರಬಾರದು ಅಂತ ಹೇಳಿ ಹೇಳಿದಾರ ಅಂತ ಹೇಳಿ ಏನ್ ಮಾಡ್ತಾರೆ ಟೀಕೆಯನ್ನ ಮಾಡ್ತಾರೆ ನೋಡ್ರಿ ಸರ್ಕಾರದ ಹಸ್ತಕ್ಷೇಪ ಮತ್ತು ನಿಯಂತ್ರಣಗಳು ವಿನಿಮಯ ದರದ ಮೇಲೆ ಉಂಟು ಮಾಡುವ ಪ್ರಭಾವವನ್ನ ಈ ಸಿದ್ಧಾಂತ ಏನ್ ಮಾಡಿಲ್ಲ ತಿಳಿಸಿ ಕೊಟ್ಟಿಲ್ಲ ಯಾಕಂದ್ರೆ ಆಮದು ಸುಂಕಗಳ ಹೇರಿಕೆ ಆಗಿರ್ಬೋದು ಕೋಟಾಗಳ ನಿಗದಿ ಆಗಿರ್ಬೋದು ಆಮದು ನಿರ್ಬಂಧ ಹೇರುವಿಕೆ ಆಗಿರ್ಬೋದು ಅಥವಾ ಪರವಾನಗಿಗಳು ಮತ್ತು ಇತ್ಯಾದಿ ವಿದೇಶಿ ನಾಣ್ಯಕ್ಕೆ ಬೇಡಿಕೆ ಕಡಿಮೆಯಾಗುವಂತೆ ಮಾಡಿ ವಿನಿಮಯ ದರಗಳನ್ನು ಕಡಿಮೆಗೊಳಿಸುತ್ತವೆ ಯಾಕಂದ್ರೆ ನಿರ್ಬಂಧಗಳು ಇರುವುದರಿಂದ ಆಟೋಮೆಟಿಕ್ಲಿ ವಿನಿಮಯ ದರ ಅಥವಾ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮೇಲೆ ಏನ್ ಮಾಡ್ತೈತಿ ಅಡ್ಡ ಪರಿಣಾಮಗಳು ಬೀರ್ತಾವ ಅವಾಗ ಏನಾಗ್ತೈತಿ ವಿದೇಶಿ ವಿನಿಮಯ ದರಕ್ಕಿರ್ತಕ್ಕಂತ ಬೇಡಿಕೆ ಕಡಿಮೆ ಆಗಿ ವಿನಿಮಯ ದರ ಕಡಿಮೆ ಆಗುವ ಸಾಧ್ಯತೆ ಇರ್ತೈತಿ ಈ ರೀತಿಯಾಗಿ ಸರ್ಕಾರದ ಹಸ್ತಕ್ಷೇಪದ ಬಗ್ಗೆಯೂ ಸಹಿತ ಯಾವುದೇ ರೀತಿಯಾದ ಮಾಹಿತಿಯನ್ನು ನೀಡಿಲ್ಲ ಅಥವಾ ವಿವರಣೆಯನ್ನ ನೀಡಿಲ್ಲ ಅಂತ ಏನ್ ಮಾಡ್ತಾರೆ ಟೀಕೆಯನ್ನ ಮಾಡ್ತಾರೆ ಈ ಎಲ್ಲಾ ಟೀಕೆಗಳನ್ನು ಗಮನಿಸಿದರೂ ಸಹಿತ ಕಸ್ಟಮ್ ಕ್ಯಾಸೆಲ್ ರವರ ಕೊಳ್ಳುವ ಶಕ್ತಿ ಸರಿ ಸಮಾನತೆ ಸಿದ್ಧಾಂತ ಅತಿ ಹೆಚ್ಚು ಜನಪ್ರಿಯ ಆಗಿದೆ ಅಂತ ಹೇಳಿ ಹೇಳಬಹುದು ಯಾಕಂದ್ರೆ ಸಾಮಾನ್ಯವಾಗಿ ವಿನಿಮಯ ದರಗಳು ನಿರ್ಧಾರ ಆಗುವುದು ಸರಕುಗಳ ಬೆಲೆಗಳ ಮೇಲೆ ಆ ಕಾರಣಕ್ಕಾಗಿ ಈ ಟೀಕೆಗಳು ಏನೇ ಇದ್ರು ಯಾವುದೇ ಒಂದು ಒಳ್ಳೆಯದು ಇತ್ತಂದ್ರೆ ಅದಕ್ಕೆ ಕೆಲವೊಂದು ಡಿಮೆರಿಟ್ಸ್ ಇದೆ ಅಥವಾ ಆ ರೀತಿಯಾಗಿ ಕೆಲವೊಂದು ಟೀಕೆಗಳು ಅದಾವ ಅಂತ ಹೇಳ್ಬೋದು ಆದರೂ ಗಸ್ಟೋ ಕ್ಯಾಸೆಲ್ ರವರ ಕೊಳ್ಳುವ ಶಕ್ತಿ ಸರಿ ಸಮಾನತೆ ಸಿದ್ಧಾಂತವು ಅತ್ಯಂತ ಜನಪ್ರಿಯವಾದ ಸಿದ್ಧಾಂತ ಅಂತ ಹೇಳಿ ಹೇಳ್ಬೋದು ಇಷ್ಟು ಕೊಳ್ಳುವ ಶಕ್ತಿ ಸರಿ ಸಮಾನತೆಯ ಸಿದ್ಧಾಂತ ಇದು ಸಾಮಾನ್ಯವಾಗಿ ಬಿ ಎ ಮತ್ತು ಬಿಕಾಂ ಫೋರ್ತ್ ಸೆಮಿಸ್ಟರ್ ನಲ್ಲಿ ಅಥವಾ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಯಾರು ಓದ್ತಿದ್ರು ಅವರಿಗೆಲ್ಲ ಒಂದು ಇಂಪಾರ್ಟೆಂಟ್ ಥಿಯರಿನೇ ಅಂತೇಳಿ ಹೇಳ್ಬೋದು ಅಂದ್ರೆ ವಿನಿಮಯ ದರದ ನಿರ್ಧಾರ ಯಾವ ರೀತಿಯಾಗಿ ಮಾಡ್ತಾರೆ ಅಂತೇಳಿ ಗಸ್ಟೋ ಕ್ಯಾಸೆಲ್ ರವರು ತಮ್ಮ ಸಿದ್ಧಾಂತದ ಮೂಲಕ ನಿರೂಪಣೆಯನ್ನ ಮಾಡಿದ್ದಾರೆ ಇಷ್ಟು ಕೊಳ್ಳುವ ಶಕ್ತಿ ಸರಿ ಸಮಾನತೆಯ ಸಿದ್ಧಾಂತ ಈ ಥಿಯರಿ ನಿಮಗೆ ತಿಳಿದಿದ್ರೆ ಒಂದು ಲೈಕ್ ಅನ್ನ ಕೊಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ ಕೊನೆಯದಾಗಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹೀಗೆ ಹೊಸ ಹೊಸ ಕ್ಲಾಸ್ ಗಳನ್ನಾಗಿರ್ಬೋದು ಅಥವಾ ಹೊಸ ಹೊಸ ವಿಷಯಗಳನ್ನ ಅಪ್ಡೇಟ್ ಮಾಡ್ಬೇಕ್ರೆ ನಿಮಗೆ ಪಟಾಪಟ ಅಂತೇಳಿ ನೋಟಿಫಿಕೇಶನ್ ಬರುತ್ತೆ ಆ ಕಾರಣಕ್ಕಾಗಿ ನೀವು ಅದನ್ನ ಓಪನ್ ಮಾಡಿ ನೋಡ್ಕೋಬಹುದು ಆ ಕಾರಣಕ್ಕಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿ ಹೋಗುವಂತು ಧನ್ಯವಾದಗಳು